ಕಂಬಿ ತೆಗಿಬಹುದಾ? ತೆಗಿರಿ. ಅಪ್ಪ ಅಮ್ಮ ಎಲ್ಲಿ? ಇಲ್ಲಿ. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ಹುಡುಗಿ ನನಗೆ ಇಷ್ಟ ಆದ್ರೆ ನಾನು ಈ ತೋಳ್ನ ಹೀಗೆ ಮಡಿಸ್ತೀನಿ. ಹುಡುಗಿ ನನಗೆ ಇಷ್ಟ ಆಗ್ಲಿಲ್ಲ, ನಾನು ಈ ತೋಳ್ನ ಮಡಿಸಲ್ಲ. ಹುಡುಗಿ ತೋಳು, ಹುಡುಗಿ ತೋಳು. ಅರ್ಥವಾಯ್ತು, ನಡೆಯ. ಉಮ್ಮ ಸ್ವಲ್ಪ ಸ್ವಲ್ಪ ಹಾಕೆ, ಅಕಸ್ಮಾತ್ ಅವ್ರನ್ನ ಹುಡುಗಿನ ಒಪ್ಪಲಿಲ್ಲ ಅಂದ್ರೆ ಎಲ್ಲ ವೇಸ್ಟ್ ಆಗ್ಬಿಡುತ್ತೆ. ನೀವ್ ಸ್ವಲ್ಪ ಸುಮ್ಮನೆ ಇರ್ತೀರಾ? ನನ್ ಮೊದ್ಲೇ ಭಯ ಆಗ್ತಾ ಇದೆ. ಹುಡುಗನ್ ತಂದೆ ಬಂದಾಗ್ಲಿಂದ ಮೂತಿ ದಪ್ಪ ಮಾಡ್ಕೊಂಡಿದಾರ್ರಿ. ಅವ್ರ ಮೂತಿ ಇರೋದೇ ಹಾಗೆ. ಒಂದ್ ನಿಮಿಷ, ನನಗೆ ಇನ್ನೂ ಒಂದ್ ಪ್ಲೇಟ್ ಬೇಕು. ಇವಳನ್ನ ಹೆಂಡತಿ ಸಾಮಾನ್ಯವಾಗಿ ಊರಿನ ಜನರಲ್ಲ ಇವಳನ್ನ ಹೆಂಡತಿ ಅಂತ ಕರೆಯಲ್ಲ, ನನ್ನ ತಾಯಿ ಅಂತಾರೆ. ಪಕ್ಕದ ಮನೆ ಮಗು. ನಾನ್ ಕೇಳ್ತೀನಿ, ಯಾಕಮ್ಮ ಅಳ್ತಿದ್ಯಾ? ಮಗು ಗಲಾಟೆ ಮಾಡ್ತಾ ಇದೆ. ಹೇಳಿ ಹೇಳಿ, ಎಲ್ರು ಬೇಗ ಬೇಗ ತಿನ್ನಿ. ಕೇಸರಿ ಬಾತ್, ವಾಂಗಿ ಬಾತ್ ಯಾರ ಮನೆದೋ? ಓಹೋ, ಈ ಜಮಖಾನ ಅವ್ರ ಮನೆಯಿಂದ? ಪರವಾಗಿಲ್ಲ, ಹೇಳ್ರಿ ಹೇಳ್ರಿ. ದಯವಿಟ್ಟು ರಾಯ್ರೆ, ಗುಂಡೂ ರಾಯ್ರೆ, ನಿಮ್ ಮುಖ ನೋಡಿದ್ರೆ ನೀವು ಬಹಳ ಕೋಪಿಷ್ಟು ಅಂತ ಗೊತ್ತಾಗ್ತಾ ಇದೆ. ಪಕ್ಕದ ಮನೆ ಮಗು ತೋಡಿ ರಾಗ ಹಾಡ್ತಾ ಇದೆ, ದಯವಿಟ್ಟು ಸ್ವಲ್ಪ ಹೇಳ್ತೀರಾ ರಾಯ್ರೆ ಪ್ಲೀಸ್? ಅವ್ರಷ್ಟೊಂದು ಕೇಳ್ತಿದ್ದಾರೆ, ಸ್ವಲ್ಪ ಹೇಳ್ತೀರಾ? ಆಯ್ತು ಅಂದ್ರೆ ನನಗ್ಯಾಕಮ್ಮ ನಮಸ್ಕಾರ ಮಾಡ್ತೀಯ? ನನಗ್ ತಾನೇ ಕೆಲ್ಸಾನೇ ಇಲ್ವಲ್ಲ? ಕೆಲ್ಸ ಇಲ್ದಿದ್ರೆ ನೀ ನನ್ಗಣ್ಣ ಅಲ್ವಾ? ಸ್ವಲ್ಪ ಹೆಣ್ಣು ಬರಕ್ ಹೇಳ್ತೀರಾ? ಹೌದೌದು, ಹೆಣ್ಣು ಬರಕ್ ಹೇಳಿ. ಹೌದೌದು, ಹೆಣ್ಣು ಬರಕ್ ಹೇಳಿ. ಬಾಮ ಹೋಗೋಣ. ಯಾಕ್ ಬರ್ಲಣ್ಣ? ಯಾಕಮ್ಮ ಅಲ್ಲಿ ನೋಡು ಯಾರಿದ್ದಾರೆ ಅಂತ. ಹುಡುಗ, ಅವನ್ ತಂದೆ ತಾಯಿ. ಅಯ್ಯೋ ಅದಲ್ಲಣ್ಣ, ಅವ್ರ ತೊಡೆ ಮೇಲೆ ಯಾರು ಕೂತಿದ್ದಾರೆ ನೋಡು. ಪಕ್ಕದ ಮನೆ ಮಗು. ಅವ್ರಮ್ಮನ ಸೀರೆನೆ ನಾನು ಉಟ್ಕೊಂಡಿರೋದು. ಅದಕ್ಕೇನೀಗ? ಅಯ್ಯಯ್ಯೋ, ಮಗು ಜಮಖಾನ ಕೆಡ್ತು ಕೊಟ್ಬಿಟ್ವು. ನೀನ್ ನಮಸ್ಕಾರ ಮಾಡುವಾಗ ನಮ್ಮಮ್ಮದೆ ಸೀರೆ ಅಂತ ಮಗು ಅಳತಾ ಕೂತ್ಕೊಂಡ್ರೆ ಹೇಗೆ ಬಿಚ್ಚಿಕೊಡೋದು? ಎಲ್ಲ ಓಸಿ ಪಾಪು. ರವೆ ಉಂಡೆ ಕೊಡಿಸ್ತೀನಿ ಬಾಮ್ಮ. ಮಾವಿನ ಪಂಚೆ ಸುಕ್ಕಾಗ್ಬಿಡ್ತದಮ್ಮ. ಪರವಾಗಿಲ್ಲ ಬಿಡಿ, ಚಿಕ್ಕದ ದೊಡ್ಡದ ಹೆಣ್ಮಕ್ಳು ಅಂದ್ರೆ ನನಗೆ ಬಹಳ ಇಷ್ಟ. ಮೊದಲು ನೀವು ಹೋಗಿ ಮದುವೆ ಹೆಣ್ಣನ್ ಕರೀರಿ. ಹೌದೌದು, ಹೆಣ್ಣನ್ ಕರೀರಿ. ಹೌದೌದು, ಹೆಣ್ಣನ್ ಕರೀರಿ. ಏನ್ ಶಖೆ, ಏನ್ ಶಖೆ, ಒಂದೇ ಬಿಸಿಲು. ತೋಳು ಮಡಸಬೇಕಾದ್ದೆ ಅಮ್ಮ, ತೋಳು ಮಡಸ್ಬಿಟ್ಟೆ. ಇವಳೇನ ಮದುವೆ ಹೆಣ್ಣು? ಆಹಾ, ಏನು ಶಖೆ, ಏನು ಶಖೆ, ಒಂದೇ ಬಿಸಿಲು. ನಾನು ತೋಳು ಮಡಸ್ಬಿಟ್ಟೆ. ಅಮ್ಮ ನಿನಗ್ ಶಖೆ ಆಗ್ತಾ ಇಲ್ವಾ? ನೀನು ಮಡಿಸ್ಕೋ. ಶಾಸ್ತ್ರಿಗಳೇ, ಗೌರಿ ಅವ್ರ ಕಾಲಿಗೆ ನಮಸ್ಕಾರ ಮಾಡಾಯ್ತು. ಅವ್ರ ಮುಖ ನೋಡಿದ್ರೆ ಅವ್ರ ತೃಪ್ತಿ ಅನ್ಸತ್ತ. ನನ್ ತಂಗಿನವ್ರು ಕೊಡ್ತಾರ? ಹುಡುಗಿ ನೋಡಾಯ್ತು, ಊರ್ ಹೋಗಿ ಕಾಗದ ಬರೀತೀವಿ. ಅಡ್ರೆಸ್ ಕೊಡ್ತೀರಾ? ಅದೇನ್ ಬೇಕಾಗಿಲ್ಲ. ಋಷೇಂದ್ರಮಣಿ, ಚಾಮರಾಜನಗರ ಅಂತ ಬರೀರಿ, ಕಾಗದ ತಾನಾಗೆ ಹುಡ್ಕೊಂಡ್ ಬರುತ್ತೆ. ನೀವ್ ಅಷ್ಟೊಂದ್ ಫೇಮಸ್? ಹಾಗೇನಿಲ್ಲ ಅಂದ್ರೆ, ಚಾಮರಾಜನಗರದ ಪೋಸ್ಟ್ ಮ್ಯಾನು ಇವ್ರ ತಮ್ಮ. ಈ ಜರಿ ಪಂಚೆ ಉಟ್ಕೊಂಡು ನಿಂತಿದಾರಲ್ಲ ಇವ್ರೆ, ಈ ಜರಿ ಪಂಚೆನೂ ನಂದೆ.